ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ದ್ವಾದಶ ರಾಶಿಗಳಲ್ಲಿ ಈ ನಾಲ್ಕು ರಾಶಿಯವರನ್ನು ಶಿವನ ಅಂಶದಿಂದ ಜನಿಸಿದವರೆಂದು ಹೇಳಬಹುದು. ಈ ನಾಲ್ಕು ರಾಶಿಯವರೆಂದರೆ ಶಿವನಿಗೆ ಬಹಳ ಪ್ರೀತಿ. ಹಾಗಾದರೆ ಆ ನಾಲ್ಕು ರಾಶಿಗಳು ಯಾವುವು ಎಂದು ತಿಳಿಯೋಣ ಬನ್ನಿ. ಸ್ನೇಹಿತರೆ, ಶಿವನು ಪ್ರತಿಯೊಬ್ಬ ಭಕ್ತನ ಮೇಲೂ ಹೆಚ್ಚು ಶ್ರದ್ಧೆಯನ್ನು ತೆಗೆದುಕೊಳ್ಳುತ್ತಾನೆ. ಅಷ್ಟೇ ಅಲ್ಲದೆ ಶಿವನಿಗೆ ತನ್ನ ಭಕ್ತರೆಲ್ಲರೂ ಕೂಡ ಪ್ರಿಯವಾದವರೇ. ತನ್ನ ಭಕ್ತರು ಪ್ರೀತಿಯಿಂದ ಏನನ್ನು ಅರ್ಪಿಸಿದರೂ ಸಹ ಅದನ್ನು ಸ್ವೀಕರಿಸುತ್ತಾನೆ, ಹಾಗೆಯೇ ಪ್ರೀತಿಸುತ್ತಾನೆ. ಆದರೆ ಇಲ್ಲಿ ಹೇಳುವ ಈ ನಾಲ್ಕು ರಾಶಿಯಲ್ಲಿರುವವರು ಪ್ರತ್ಯೇಕವಾದ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಹಾಗೆಯೇ ಇವರಲ್ಲಿರುವ ಒಳ್ಳೆಯತನವೇ ಶಿವನಿಗೆ ತುಂಬಾ ಮೆಚ್ಚುಗೆಯಾಗುತ್ತದೆ. ಆದ್ದರಿಂದಲೇ ಶಿವನಿಗೆ ಈ ನಾಲ್ಕು ರಾಶಿಯವರೆಂದರೆ ಬಹಳ ಪ್ರೀತಿ ಎಂದು ಹೇಳಬಹುದು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ತನ್ನ ಪ್ರತ್ಯೇಕವಾದ ಕೃಪೆಯನ್ನು ಈ ನಾಲ್ಕು ರಾಶಿಯವರ ಮೇಲೆ ಸದಾ ಇಟ್ಟಿರುತ್ತಾನೆ ಎಂತಲೂ ಹೇಳಬಹುದು. ಶಿವನು ಇವರಿಗೆ ಸದಾ ತನ್ನ ಆಶೀರ್ವಾದವನ್ನು ನೀಡುತ್ತಾ ಶ್ರೀರಕ್ಷೆಯಾಗಿರುತ್ತಾನೆ. ಹಾಗೆಯೇ ಪರಮಶಿವನು ಭಕ್ತಿ ಶ್ರದ್ಧೆಗಳಿಂದ ತನ್ನನ್ನು ಪೂಜಿಸಿದವರಿಗೆ ಸುಲಭವಾಗಿ ಕರಗಿ ಹೋಗುತ್ತಾನೆ. ಪ್ರತಿಯೊಬ್ಬರ ಕೋರಿಕೆಯನ್ನು ಸಹ ತೀರಿಸುತ್ತಾನೆ. ಹಾಗಾದರೆ ಶಿವನಿಗೆ ಆ ನಾಲ್ಕು ರಾಶಿಯವರೆಂದರೆ ಪ್ರತ್ಯೇಕ ಕಾರಣಗಳಿಂದ ಹೆಚ್ಚು ಇಷ್ಟವಾಗುತ್ತದೆ. ಆ ನಾಲ್ಕು ರಾಶಿಯವರು ಯಾರು? ಆ ನಾಲ್ಕು ರಾಶಿಯವರೆಂದರೆ ಏಕೆ ಶಿವನಿಗೆ ಅಷ್ಟು ಪ್ರೀತಿ? ಹಾಗೆಯೇ ಆ ನಾಲ್ಕು ರಾಶಿಯವರು ಶಿವನಿಗೆ ಎಷ್ಟೋ ಇಷ್ಟವಾದ ಸೋಮವಾರದ ದಿನ ಏನು ಮಾಡಬೇಕು ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್, ನೀವು ಸಹ ಆ ಪರಮಶಿವನ ನಿಜವಾದ ಭಕ್ತರಾದರೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ನಾಲ್ಕು ರಾಶಿಗಳಲ್ಲಿ ಮೊದಲನೆಯದು ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಮನಸ್ಸು ಬಹಳ ಸ್ವಚ್ಛವಾದದ್ದು. ನೀವು ನಿಮ್ಮ ಮನಸ್ಸಿನಲ್ಲಿ ಏನನ್ನೂ ಮುಚ್ಚಿಟ್ಟುಕೊಳ್ಳುವುದಿಲ್ಲ. ಅದು ಏನಾದರೂ ಸರಿಯೇ, ಪ್ರತಿಯೊಬ್ಬರ ಜೊತೆಯೂ ಸಹ ಅದನ್ನು ಹಂಚಿಕೊಳ್ಳುತ್ತೀರಾ. ಅಷ್ಟೇ ಅಲ್ಲದೆ ನಿಮಗೆ ಕ್ಷಮಾಗುಣ ಹೆಚ್ಚಾಗಿ ಇದ್ದು ಒಳ್ಳೆಯ ಕ್ರಮಶಿಕ್ಷಣವನ್ನು ಹೊಂದಿರುತ್ತೀರಾ. ಹಾಗೆಯೇ ನಿಮ್ಮ ಮನಸ್ಸು ತುಂಬಾ ವಿಶಾಲವಾದದ್ದು. ನಿಮ್ಮನ್ನು ಸಹಾಯ ಕೇಳಿದ ವ್ಯಕ್ತಿಗೆ ಇಲ್ಲ, ಆಗೋಲ್ಲ ಎನ್ನುವ ಮಾತನ್ನು ಅಸಲು ಹೇಳುವುದಿಲ್ಲ. ಹಾಗೆಯೇ ನೀವು ಏನನ್ನು ಪಡೆದರೂ ಸಹ ಅದನ್ನು ಕಷ್ಟದಿಂದಲೇ ಹೊಂದಬೇಕು, ಕಷ್ಟಪಟ್ಟು ಸಾಧಿಸಬೇಕು ಎಂದುಕೊಳ್ಳುತ್ತೀರ ವಿನಃ ಬೇರೆಯವರು ಮಾಡಿದ್ದನ್ನು ನಾವು ಮಾಡಿದ್ದು ಎಂದು ದೊಡ್ಡದಾಗಿ ಹೇಳಿಕೊಳ್ಳುವುದಿಲ್ಲ. ಹಾಗೆ ಹೇಳಿಕೊಳ್ಳುವುದು ಅವರಿಗೆ ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಹಾಗೆಯೇ ಇತರರನ್ನು ಬಹಳ ಬೇಗ ನಂಬಿ ಮೋಸ ಹೋಗುತ್ತಾರೆ. ಇವರನ್ನು ಇಷ್ಟಪಡುವ ವ್ಯಕ್ತಿಗಳಿಗೆ ತುಂಬಾ ಗೌರವವನ್ನು ಕೊಡುತ್ತಾರೆ. ಇವರು ಬೇರೆಯವರ ಸ್ವತ್ತನ್ನು ಇಷ್ಟಪಡುವುದಿಲ್ಲ. ಮುಖ್ಯವಾಗಿ ಇವರ ಕುಟುಂಬದಲ್ಲಾಗಲಿ ಅಥವಾ ಉದ್ಯೋಗದಲ್ಲಾಗಲಿ ಎಂತಹ ಸಮಸ್ಯೆ ಬಂದರೂ ಕೂಡ ಒಬ್ಬಂಟಿಯಾಗಿ ಹೋರಾಡುತ್ತಾರೆಯೇ ವಿನಃ ಬೇರೆಯವರ ಹತ್ತಿರ ಅಷ್ಟು ಸುಲಭವಾಗಿ ಸಹಾಯವನ್ನು ಕೇಳುವುದಿಲ್ಲ. ಹಾಗೆಯೇ ಇವರು ಪ್ರತಿ ವಿಷಯದಲ್ಲೂ ಸಹ ನಿಜಾಯಿತಿಯಿಂದ ಇರುತ್ತಾರೆ. ಇವರ ಜೀವನ ಸಂಗಾತಿಗಳ ಹತ್ತಿರ ಯಾವ ವಿಷಯವನ್ನೂ ಮುಚ್ಚಿಡುವುದಿಲ್ಲ, ಎಲ್ಲಾ ವಿಷಯಗಳನ್ನು ಶೇರ್ ಮಾಡಿಕೊಳ್ಳುತ್ತಾರೆ. ಹಾಗೆಯೇ ಈ ರಾಶಿಯನ್ನು ಹೊಂದಿರುವವರು ಭಕ್ತಿ ಭಾವವನ್ನು ಹೊಂದಿರುವಂತಹ ವ್ಯಕ್ತಿಗಳು. ಇನ್ನು ದೈವದ ಪರ ಅತಿ ಶ್ರದ್ಧೆಯನ್ನು ಹೊಂದಿರುತ್ತಾರೆ. ಇವರು ದಾನ ಧರ್ಮಗಳನ್ನು ಸಹ ಹೆಚ್ಚು ಹೆಚ್ಚು ಮಾಡುತ್ತಿರುತ್ತಾರೆ. ಸಂಪ್ರದಾಯಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುತ್ತಾರೆ. ಆ ಕಾರಣದಿಂದಲೇ ಕನ್ಯಾ ರಾಶಿಯವರೆಂದರೆ ಆ ಶಿವನಿಗೆ ಬಹಳ ಇಷ್ಟ. ಆದರೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಶಿವನು ಕನ್ಯಾ ರಾಶಿಯವರಿಗೆ ಪರೀಕ್ಷೆಗಳನ್ನು ಕೊಡುತ್ತಾನೆ. ಅದು ಅವರ ಏಳಿಗೆಗೋಸ್ಕರವೇ. ಹಾಗೆಯೇ ಅವರು ಜೀವನದಲ್ಲಿ ಇನ್ನಷ್ಟು ಮತ್ತಷ್ಟು ಚುರುಕುತನದಿಂದ ಮೆರುಗುತನದಿಂದ ಶಕ್ತಿವಂತರಾಗಿ ಬೆಳೆಯುವುದಕ್ಕೋಸ್ಕರ ಮಾತ್ರವೇ ಕನ್ಯಾ ರಾಶಿಯವರ ಪರ ಶಿವನು ಈ ರೀತಿಯಾಗಿ ವರ್ತಿಸುತ್ತಾನೆ. ಆದ್ದರಿಂದ ಕನ್ಯಾ ರಾಶಿಯವರು ಸೋಮವಾರದ ದಿನ ಶಿವನಿಗೆ ಅಭಿಷೇಕ ಮಾಡುವುದು ತುಂಬಾ ಒಳ್ಳೆಯದು. ಮುಖ್ಯವಾಗಿ ಸೋಮವಾರದಂದು ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ಅಡ್ಡಿ ಆತಂಕಗಳು ಹಾಗೆಯೇ ಪ್ರತಿಕೂಲವಾದಂತಹ ಪರಿಸ್ಥಿತಿಗಳು ಎಲ್ಲವೂ ತೊಲಗಿ ಹೋಗುತ್ತವೆ. ಎರಡನೆಯ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯನ್ನು ಹೊಂದಿರುವವರು ಹಿಂದೂ ಸಂಸ್ಕೃತಿ ಸಂಪ್ರದಾಯಗಳನ್ನು ಹೆಚ್ಚಾಗಿ ಪಾಲಿಸುತ್ತಾರೆ. ಇವರು ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಹೆಚ್ಚು ವಿಧಿವಿಧಾನಗಳನ್ನು ಹೊಂದಿರುತ್ತಾರೆ. ನಮ್ಮ ಸಂಸ್ಕೃತಿ ಸಂಪ್ರದಾಯಗಳೇ ನಮ್ಮನ್ನು ಮುಂದಕ್ಕೆ ನಡೆಸುವುದಲ್ಲದೆ ನಮಗೆ ಒಳ್ಳೆಯ ಹೆಸರು ಪ್ರತಿಷ್ಠೆಯನ್ನು ತರುತ್ತದೆ ಎನ್ನುವ ಗಟ್ಟಿಯಾದ ನಂಬಿಕೆಯನ್ನು ಹೊಂದಿರುತ್ತಾರೆ. ಈ ಕಾರಣದಿಂದಲೇ ಕರ್ಕಾಟಕ ರಾಶಿಯವರಿಗೆ ದೇವರ ಪರ ಹೆಚ್ಚು ನಂಬಿಕೆ ಇರುತ್ತದೆ. ಹಾಗೆಯೇ ಇವರು ಒಳ್ಳೆಯ ಮಾರ್ಗದಲ್ಲಿಯೇ ಹೋಗಬೇಕೆಂದು ನಿರ್ಧರಿಸಿರುತ್ತಾರೆ. ಅದು ಎಷ್ಟು ಕಷ್ಟವಾದರೂ ಸರಿಯೇ,
ಇವರು ಸರಿಯಾದ ಮಾರ್ಗದಲ್ಲಿಯೇ ಹೋಗಬೇಕೆಂದುಕೊಳ್ಳುತ್ತಾರೆ ವಿನಃ ಇವರಿಗೆ ಅಡ್ಡದಾರಿಗಳು ಅಸಲಿಗೆ ಇಷ್ಟವಾಗುವುದಿಲ್ಲ. ಅದೇ ರೀತಿಯಾಗಿ ಇವರು ಯಾವ ಕೆಲಸ ಮಾಡಿದರೂ ಸಹ ಅದಕ್ಕೆ ತಕ್ಕ ಪ್ರತಿಫಲವನ್ನು ಬಯಸುವುದಿಲ್ಲ. ಮುಖ್ಯವಾಗಿ ಇವರು ಪ್ರತಿ ಕೆಲಸವನ್ನು ಮನಸ್ಫೂರ್ತಿಯಾಗಿ ಮಾಡುತ್ತಾರೆ. ಆದ್ದರಿಂದಲೇ ಇವರು ಎಲ್ಲಾ ಕೆಲಸಗಳಲ್ಲೂ ವಿಜಯವನ್ನು ಸಾಧಿಸುತ್ತಾರೆ. ಇವರು ಅಮಾಯಕವಾಗಿ ಇರುವುದರಿಂದ ಪ್ರತಿಯೊಬ್ಬರೂ ಇವರನ್ನು ಯಾವುದೋ ಒಂದು ವಿಷಯದಿಂದ ಉಪಯೋಗಿಸಿಕೊಳ್ಳಬೇಕೆಂದುಕೊಳ್ಳುತ್ತಾರೆ. ಇವರ ಆಲೋಚನೆಗಳು ಇವರ ಸ್ನೇಹಿತರು ಮತ್ತು ಇವರ ಕುಟುಂಬ ಸದಸ್ಯರ ಸುತ್ತಲೂ ಇರುತ್ತದೆ. ಇವರು ಕುಟುಂಬ ಸದಸ್ಯರನ್ನು ತುಂಬಾ ಪ್ರೀತಿಸುತ್ತಾರೆ. ಹಾಗೆಯೇ ಇವರನ್ನು ಯಾರಾದರೂ ಸರಿ ಸಹಾಯ ಕೇಳಿದರೆ ಸಾಕು, ಇವರ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡುತ್ತಾರೆ. ಯಾರನ್ನು ನೋಯಿಸದೆ ತಮ್ಮ ಕೆಲಸಗಳನ್ನು ತಾವೇ ಪೂರ್ತಿ ಮಾಡಿಕೊಳ್ಳುತ್ತಾರೆ ಈ ರಾಶಿಯವರು. ಇವರಿಗೆ ಆದಷ್ಟು ಎಲ್ಲಾ ವಿಷಯಗಳ ಮೇಲೂ ಹೆಚ್ಚು ಆಸಕ್ತಿ ಇರುತ್ತದೆ. ಮುಖ್ಯವಾಗಿ ಇವರ ತಿಳುವಳಿಕೆಯು ಮತ್ತು ಇವರ ಚುರುಕುತನದ ಕಾರಣದಿಂದಾಗಿ ಇವರು ನಾಲ್ಕು ಜನರ ಮಧ್ಯೆ ಪ್ರತ್ಯೇಕವಾಗಿ ಗುರುತಿಸಲ್ಪಡುತ್ತಾರೆ. ಇವರ ಇಷ್ಟಗಳು ತಿಳುವಳಿಕೆಗಳು ಎಲ್ಲೂ ಪ್ರದರ್ಶಿಸದ ಕಾರಣದಿಂದಾಗಿ ಇವರು ನೋಡಲು ತುಂಬಾ ಸಾಧಾರಣವಾಗಿ ಕಾಣುತ್ತಾರೆ. ಹಾಗೆಯೇ ಇವರಿಗೆ ಯಾವ ಆಲೋಚನೆಯೂ ಇಲ್ಲವೇನೋ ಎನ್ನುವ ರೀತಿಯೇ ಇರುತ್ತಾರೆ. ಇವರ ಹತ್ತಿರ ಒಮ್ಮೆ ಸ್ನೇಹಪೂರ್ವಕವಾಗಿ ಮಾತನಾಡಿದರೆ ಸಾಕು, ಇವರ ಸ್ಥಿತಿ, ಇವರ ಬುದ್ಧಿಶಕ್ತಿ ಮತ್ತು ಇವರ ಸ್ವಭಾವ ಪೂರ್ತಿಯಾಗಿ ಅರ್ಥವಾಗುತ್ತದೆ. ಮುಖ್ಯವಾಗಿ ಇವರು ಸ್ನೇಹಿತರಿಗೋಸ್ಕರ ಮತ್ತು ಕುಟುಂಬಕ್ಕೋಸ್ಕರ ಎಂತಹ ಕೆಲಸ ಬೇಕಾದರೂ ಮಾಡುತ್ತಾರೆ. ಹಾಗೆಯೇ ಅವರು ಸದಾಕಾಲ ಸಂತೋಷದಿಂದ ಇರಬೇಕೆಂದು ಬಯಸುತ್ತಾರೆ. ಇವರೇನಾದರೂ ಒಮ್ಮೆ ಮಾತು ಕೊಟ್ಟರೆ ಸಾಕು, ಜೀವನ ಪೂರ್ತಿ ಆ ಮಾತುಗೆ ಕಟ್ಟು ಬಿದ್ದಿರುತ್ತಾರೆ. ಈ ರಾಶಿಯವರು ಯಾವ ವಿಷಯದಲ್ಲೂ ಸಹ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಅದೇ ರೀತಿಯಾಗಿ ಇವರು ಜೀವನದಲ್ಲಿ ಏನಾದರೂ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದರೆ ಅದಕ್ಕೆ ಸಂಬಂಧಿಸಿದಂತಹ ವಿಷಯವನ್ನು ಇವರು ಜೀವನ ಪೂರ್ತಿ ಮರೆಯುವುದಿಲ್ಲ. ಆಧ್ಯಾತ್ಮಿಕ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿಗಳು, ಹಾಗೆಯೇ ದೇವರ ಪರ ಭಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳು. ಆದ್ದರಿಂದಲೇ ಶಿವನು ಸಹ ಯಾವಾಗಲೂ ತನ್ನ ದಯೆಯನ್ನು ಕರ್ಕಾಟಕ ರಾಶಿಯವರ ಮೇಲೆ ಇಟ್ಟಿರುತ್ತಾನೆ. ಹಾಗೆಯೇ ಈ ಕರ್ಕಾಟಕ ರಾಶಿಯವರು ಎಲ್ಲಿ, ಯಾರು, ಯಾವಾಗ, ಎಷ್ಟು ಅವಸರದಿಂದ ಇದ್ದರೂ ಸರಿಯೇ, ಎಂತಹ ಆಪತ್ತಿನಲ್ಲಿದ್ದರೂ ಸರಿಯೇ ಸಹಾಯ ಮಾಡಲು ಮುಂದೆ ಬರುತ್ತಾರೆ. ಆದ್ದರಿಂದಲೇ ಶಿವನಿಗೆ ಕರ್ಕಾಟಕ ರಾಶಿಯವರೆಂದರೆ ತುಂಬಾ ಪ್ರೀತಿ. ಆದ್ದರಿಂದ ಕರ್ಕಾಟಕ ರಾಶಿಯವರು ಸೋಮವಾರದ ದಿನ ಹಸುವಿಗೆ ಏನಾದರೂ ಆಹಾರವನ್ನು ನೀಡುವುದರಿಂದ, ಇನ್ನೂ ಸಮಯವಿದ್ದರೆ ಅದಕ್ಕೆ ಏನಾದರೂ ಕೈಲಾದ ಸಹಾಯವನ್ನು ಮಾಡುವುದರಿಂದ ಬಹಳ ಒಳ್ಳೆಯದು. ಮನೆಯ ಹತ್ತಿರ ಗೋಶಾಲೆ ಏನಾದರೂ ಇದ್ದರೆ ಆ ಗೋಶಾಲೆಯಲ್ಲಿ ಹಸುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಾರ, ಇಲ್ಲ ಒಂದು ತಿಂಗಳು, ಇಲ್ಲ ಒಂದು ದಿನಕ್ಕೆ ಸಂಬಂಧಿಸಿದ ಹಾಗೆ ಏನಾದರೂ ಸರಿಯೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಎಷ್ಟೋ ಒಳ್ಳೆಯದು. ಸಮಯವಿದ್ದರೆ ನೀವು ಸಹ ಗೋಶಾಲೆಯಲ್ಲಿ ನಿಮಗೆ ತೋಚಿದ ಸೇವೆಗಳನ್ನು ಮಾಡುವುದು ತುಂಬಾ ಒಳ್ಳೆಯದು. ಈ ರೀತಿ ಮಾಡಿದರೆ ನೀವು ಸಹ ಶಿವನಿಗೆ ಪ್ರೀತಿಪಾತ್ರರಾಗುತ್ತೀರಾ. ಮೂರನೆಯದು ಮೇಷರಾಶಿ. ಮೇಷರಾಶಿಗೆ ಸಂಬಂಧಿಸಿದವರು ಯಾವಾಗಲೂ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಿರುತ್ತಾರೆ. ಭಗವಂತನ ಮೇಲೆ ಇವರಿಗೆ ಭಕ್ತಿ ಹೆಚ್ಚಾಗಿಯೇ ಇರುತ್ತದೆ. ಹಾಗೆಯೇ ಪ್ರತಿದಿನವೂ ಕೂಡ ಇವರು ದೇವರನ್ನು ಪೂಜಿಸುತ್ತಾರೆ. ಒಂದು ವೇಳೆ ಯಾವಾಗಾದರೂ ಸರಿ ಇವರಿಗೆ ದೇವರನ್ನು ಪೂಜಿಸಲು ಸಾಧ್ಯವಾಗದಿದ್ದರೆ ಆ ದಿನ ಅವರು ಇಷ್ಟಪಡುವ ವ್ಯಕ್ತಿಗಳ ಕೈಯಲ್ಲಿ ಅಥವಾ ಅವರ ಕುಟುಂಬ ಸದಸ್ಯರ ಕೈಯಲ್ಲಾದರೂ ಸರಿ ಖಂಡಿತವಾಗಿಯೂ ಪೂಜೆಯನ್ನು ಮಾಡಿಸುತ್ತಾರೆ ವಿನಃ ಭಗವಂತನನ್ನು ಯಾವ ವಿಷಯದಲ್ಲೂ ಸಹ ನಿರ್ಲಕ್ಷ್ಯ ಮಾಡುವುದಿಲ್ಲ. ಇವರು ಸಂಸ್ಕೃತಿ ಸಂಪ್ರದಾಯಗಳಿಗೆ ಹೆಚ್ಚು ಬೆಲೆ ಕೊಡುತ್ತಾರೆ. ಹಾಗೆಯೇ ಪ್ರತಿ ಹಬ್ಬವನ್ನು ತುಂಬಾ ಚೆನ್ನಾಗಿ ನಿಯಮಬದ್ಧವಾಗಿ ಮಾಡಬೇಕೆಂದುಕೊಳ್ಳುತ್ತಾರೆ. ಮುಖ್ಯವಾಗಿ ಇವರಿಗೆ ಹಬ್ಬಗಳೆಂದರೆ, ಆಚಾರ ವಿಚಾರಗಳೆಂದರೆ ತುಂಬಾ ಇಷ್ಟ. ಹಾಗೆಯೇ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡುವುದಕ್ಕೆ ಪ್ರಯಾಣ ಮಾಡುತ್ತಿರುತ್ತಾರೆ. ಸಮಯ ಪಾಲನೆಗೆ ಇವರು ಮೊದಲೇ ಟೈಮ್ ಟೇಬಲ್ ಇಟ್ಟುಕೊಂಡಿರುತ್ತಾರೆ. ಪ್ರತಿ ಕೆಲಸಕ್ಕೂ ಸಂಬಂಧಿಸಿದ ಹಾಗೆ ಕೆಲವು ನೀತಿ ನಿಯಮಗಳನ್ನು ಇವರು ಏರ್ಪಡಿಸಿಕೊಂಡಿರುತ್ತಾರೆ. ಇನ್ನು ಪ್ರತಿ ಕೆಲಸವನ್ನು ಸಹ ಆಲೋಚನೆಯ ಪ್ರಕಾರವೇ ಇವರು ಮಾಡುತ್ತಾರೆ. ಹಾಗೆಯೇ ಇವರು ಕುಟುಂಬ ಸದಸ್ಯರಿಗೆ, ಸಂಬಂಧಗಳಿಗೆ ಮತ್ತು ಸಂಸ್ಕೃತಿ ಸಂಪ್ರದಾಯಗಳಿಗೆ ಯಾವಾಗಲೂ ವಿಧೇಯರಾಗಿರುತ್ತಾರೆ. ಇವರು ಯಾವಾಗಲೂ ಇವರ ಸ್ನೇಹಿತರೊಂದಿಗೆ ವೈರಿಗಳಾಗಿ ವರ್ತಿಸುವುದಿಲ್ಲ, ತುಂಬಾ ನಿಜಾಯಿತಿಯಿಂದ ಇರುತ್ತಾರೆ. ಹಾಗೆಯೇ ಭಗವಂತನು ನಮ್ಮ ಬಳಿಯೇ ಇರುತ್ತಾನೆ ಎನ್ನುವ ನಂಬಿಕೆಯನ್ನು ಹೊಂದಿರುತ್ತಾರೆ. ಯಾವಾಗಲೂ ಇವರು ಸ್ನೇಹಿತರೊಂದಿಗೆ ವೈರಿಗಳಾಗಿ ವರ್ತಿಸುವುದಿಲ್ಲ, ತುಂಬಾ ನಿಜಾಯಿತಿಯಾಗಿ ಇರುತ್ತಾರೆ. ಹಾಗೆಯೇ ಭಗವಂತನು ನಮ್ಮ ಬಳಿಯೇ ಇರುತ್ತಾನೆ ಎನ್ನುವ ನಂಬಿಕೆಯನ್ನು
ಗಟ್ಟಿಯಾಗಿ ಹೊಂದಿರುತ್ತಾರೆ. ಇವರು ನಿರಂತರ ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗಿರುತ್ತಾರೆ. ಆದರೆ ಕೆಟ್ಟ ವಿಷಯಗಳು, ಕೆಟ್ಟದ್ದನ್ನು ಮಾಡುವುದಕ್ಕೆ ಇವರು ಅಸಲು ಒಪ್ಪುವುದಿಲ್ಲ. ಈ ರಾಶಿಗೆ ಸಂಬಂಧಿಸಿದವರು ಸೋಮವಾರದ ದಿನ ನಿಜವಾಗಿಯೂ ಹಸಿವಿನಿಂದ ಬಳಲುವವರಿಗೆ ಮತ್ತು ನಿಜವಾದ ಬಡವರಿಗೆ ಅನ್ನದಾನ ಮಾಡುವುದು ಬಹಳ ಒಳ್ಳೆಯದು. ಮುಖ್ಯವಾಗಿ ಸೋಮವಾರದ ದಿನ ನೀವು ಇಂತಹ ಕೆಲಸಗಳನ್ನು ಮಾಡಿದರೆ ಶಿವನು ಬಹಳ ಖುಷಿ ಪಡುತ್ತಾನೆ. ಇನ್ನು ನಾಲ್ಕನೆಯ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಹೊರನೋಟಕ್ಕೆ ಕಾಣುವುದಿಲ್ಲವಾದರೂ ಸಹ ಇವರಿಗೆ ದೇವರ ಬಗ್ಗೆ ಭಕ್ತಿ, ಭಯ, ಶ್ರದ್ಧೆ ಹೆಚ್ಚಾಗಿಯೇ ಇರುತ್ತದೆ. ಆದರೆ ಇವರ ಭಕ್ತಿಯನ್ನಾಗಲಿ ಶ್ರದ್ಧೆಯನ್ನಾಗಲಿ ಹೊರನೋಟಕ್ಕೆ ತೋರಿಸುವುದಿಲ್ಲ. ನಾಲ್ಕು ಜನರ ಮಧ್ಯೆ ಇದ್ದಾಗ ದೇವರನ್ನು ಪೂಜಿಸುವುದು, ದೇವರ ಮಂತ್ರವನ್ನು ಜಪಿಸುವುದಾಗಲಿ ಅಥವಾ ಪಠಿಸುವುದಾಗಲಿ ಇವರು ಮಾಡುವುದಿಲ್ಲ. ಆದರೆ ಯಾರೂ ಇಲ್ಲದಾಗ ಮಾತ್ರ ಇವರ ಭಕ್ತಿಯನ್ನು ದೇವರ ಹತ್ತಿರ ತೋರಿಸುತ್ತಾರೆ. ಕುಂಭರಾಶಿಗೆ ಸೇರಿದವರು ಯಾರು ಕಷ್ಟದಲ್ಲಿದ್ದರೂ ಸಹ ಅವರು ಸಹಿಸುವುದಿಲ್ಲ. ಇವರು ಸ್ವತಃ ಅವರಿಗೆ ಇಷ್ಟವಾಗುವಂತೆ ಇರುವುದಕ್ಕೆ ಬದಲು ಎದುರು ಇರುವವರಿಗೆ ಇಷ್ಟವಾಗುವಂತೆ ಇರುತ್ತಾರೆ. ಇವರು ಪ್ರತಿ ವಿಷಯದಲ್ಲೂ ಕೂಡ ತುಂಬಾ ಆಳವಾಗಿ ಯೋಚಿಸುತ್ತಾರೆ. ಹಾಗೆಯೇ ನಡೆದ ಪ್ರತಿ ದಿನವೂ ಸಹ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಎಂದು ಇವರು ಗಟ್ಟಿಯಾಗಿ ನಂಬುತ್ತಾರೆ. ಕೂತಿರುವ ಜಾಗದಲ್ಲಿಯೇ ಯಾವ ಕೆಲಸಗಳು ನಡೆಯುವುದಿಲ್ಲ ಎನ್ನುವ ಮಾತನ್ನು ಇವರು ನಂಬುತ್ತಾರೆ. ಪ್ರತಿ ವಿಷಯವನ್ನು ಕೂಡ ಕಲಿತುಕೊಳ್ಳಬೇಕೆಂಬುವ ತಪನೆಯನ್ನು ಹೊಂದಿರುತ್ತಾರೆ. ಈ ರಾಶಿಯವರು ಯಾವ ವಿಷಯದಲ್ಲೂ ಕೂಡ ಸುಳ್ಳನ್ನು ಹೇಳುವುದಿಲ್ಲ. ಹಾಗೆಯೇ ಯಾವ ಕೆಲಸವೇ ಆಗಲಿ ಆ ಕೆಲಸ ಪೂರ್ತಿಯಾಗುವವರೆಗೂ ಬೇರೆ ವಿಷಯದ ಬಗ್ಗೆ ಯೋಚಿಸದೆ ಹೋದ ಕೆಲಸವನ್ನು ಪೂರ್ತಿ ಮಾಡಿಕೊಂಡು ಮನೆಗೆ ಬರುತ್ತಾರೆ. ಇವರಿಗೆ ಎಷ್ಟು ಸಮಸ್ಯೆ ಇದ್ದರೂ ಸಹ ಇವರು ಮೇಲ್ನೋಟಕ್ಕೆ ಯಾವ ಸಮಸ್ಯೆಯೂ ಇಲ್ಲವೇನೋ ಎನ್ನುವಂತೆ ಇರುತ್ತಾರೆ. ಹಾಗೆಯೇ ಈ ಕುಂಭರಾಶಿಯವರ ಬಗ್ಗೆ ಪೂರ್ತಿಯಾಗಿ ಹೇಳಬೇಕೆಂದರೆ ಇವರು ತುಂಬಾ ಒಳ್ಳೆಯ ವ್ಯಕ್ತಿಗಳು, ಎಲ್ಲರಿಗೂ ಆದರ್ಶವಾಗಿ ಇರುತ್ತಾರೆ. ಇವರು ಕಪಟ ಪ್ರೀತಿಯನ್ನು ಸಹ ನಂಬುವಂತಹ ಅಮಾಯಕರು, ಅಂತಹ ಸ್ವಚ್ಛವಾದ ಮನಸ್ಸನ್ನು ಹೊಂದಿರುವಂತಹವರು. ಆದ್ದರಿಂದಲೇ ಶಿವನಿಗೆ ಕುಂಭರಾಶಿಯವರೆಂದರೆ ಅತ್ಯಂತ ಪ್ರೀತಿ. ಈ ಕುಂಭರಾಶಿಯವರು ತುಂಬಾ ಅಮಾಯಕರು. ಇವರನ್ನು ಯಾರಾದರೂ ಸರಿಯೇ ತುಂಬಾ ಈಸಿಯಾಗಿ ಮೋಸ ಮಾಡಿಬಿಡಬಹುದು. ಆದ್ದರಿಂದಲೇ ಕುಂಭರಾಶಿಯವರು ಅವರು ಎದುರಿಗಿರುವವರ ಹತ್ತಿರ ಮೋಸ ಹೋಗುವ ಸಂದರ್ಭಗಳು ಹೆಚ್ಚಾಗಿ ಇರುತ್ತದೆ. ಈ ಕಾರಣದಿಂದಲೇ ಶಿವನು ಯಾವಾಗಲೂ ಸಹ ಇವರ ಜೊತೆಯಲ್ಲಿಯೇ ಇವರ ನೆರಳಾಗಿ ಇರುತ್ತಾನೆ. ಆದ್ದರಿಂದಲೇ ಕುಂಭರಾಶಿಯವರು ಸೋಮವಾರದ ದಿನ ಶಿವನನ್ನು ಆರಾಧಿಸಬೇಕು, ಶಿವನ ನಾಮಸ್ಮರಣೆಯನ್ನು ಮಾಡಬೇಕು. ಸ್ನೇಹಿತರೆ, ನೀವು ಸಹ ಈ ನಾಲ್ಕು ರಾಶಿಗಳಿಗೆ ಸೇರಿದ್ದೀರಾ? ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಓಂ ನಮಃ ಶಿವಾಯ.